श्री गणेशाय नमः। ओम समर्थ सद्गुरु श्री साईनाथाय नमः। श्री साई लीलामृत अध्याय 5 सर्वज्ञ। श्री साई ಹುಚ್ಚು ಪಕೀರನಾಗಿ ಕಂಡರು, ಅವರ ದಿವ್ಯ ಲೀಲೆಗಳು ಆಕಾಶದಲ್ಲಿನ ನಕ್ಷತ್ರಗಳಂತೆ, ಸಮುದ್ರ ತೀರದ ಮರಳಿನ ಕಣಗಳಂತೆ, ಮನಸ್ಸಿನಲ್ಲಿ ಉದ್ಭವವಾಗುವ ಆಲೋಚನೆಗಳಂತೆ ಭಕ್ತರನ್ನ ಅನುಕ್ಷಣವೂ ಅನುಭವದಿಂದ ಅವರ ಹೃದಯವನ್ನು ಪುಲಕಿತಗೊಳಿಸುತ್ತಿದ್ದವು ಅವುಗಳು. ಅವರು ಪ್ರಯತ್ನಪೂರ್ವಕವಾಗಿ ಪ್ರದರ್ಶಿಸಿದವ ಅಲ್ಲ, ಅವು ಪುಷ್ಪಗಳ ಪರಿಮಳದ ಹಾಗೆ, ಆಕಾಶದ ಸಂಧ್ಯಾರಾಗದ ಹಾಗೆ ಸಹಜವಾಗಿಯೂ ಸಂದೋರ್ಪಚಿತವಾಗಿಯೂ ಇರುತ್ತಿದ್ದವು. ವಜ್ರಹಾರದ ಮಂಕಾರದ ಎಳೆಯಂತೆ, ಹೂವಿನ ಹಾರದ ನಾರಿನಂತೆ ಈ ಲೀಲೆಗಳ ಎಲ್ಲದರಲ್ಲೂ ಶ್ರೀ ಸಾಯಿನಾಥನ ಸರ್ವಜ್ಞತ್ವ ಹೆಜ್ಜೆ ಹೆಜ್ಜೆಗೂ ಇಣುಕಿ ನೋಡುತ್ತಿರುತ್ತದೆ. ಅದನ್ನು ಗುರುತಿಸಿಕೊಳ್ಳಬಲ್ಲವರು ಯಾರನ್ನೂ ಏನೊಂದನ್ನೂ ಕೇಳಬೇಕಾದ ಅವಶ್ಯಕತೆ ಇಲ್ಲ. ಸಾಯಿಬಾಬಾ ಒಂದು ದಿನ ನಾಗಪುರದಲ್ಲಿದ್ದ ಮಹನೀಯ ತಾಜಾವುದ್ದೀನ್ ಬಾಬಾ ಕುರಿತು ಮಾತನಾಡುತ್ತಾ ತಮ್ಮ ಸಟ್ಕಾವನ್ನು ಪಕ್ಕದಲ್ಲಿದ್ದ ನೀರಿನ ಮಡಕೆಗೆ ಪದೇ ಪದೇ ಬಡಿಯುತ್ತಿದ್ದರು. ಕಾರಣ ಏನು ಎಂದು ಕೇಳಿದಾಗ, ತಾಜಾವುದ್ದೀನ್ ಕುಟೀರಕ್ಕೆ ಅಗ್ನಿ ಪ್ರಮಾದ ಆಗಿರುವುದರಿಂದ ಅದನ್ನು ಆರಿಸುತ್ತಿದ್ದೇನೆ ಎಂದರು. ತರುವಾಯ ಅದು ಯಥಾರ್ಥ ಎಂದು ತಿಳಿಯಿತು. ಇನ್ನೊಂದು ದಿನ ಲೇಂಡಿಗೆ ಹೋಗುತ್ತಿದ್ದ ಸಮಯದಲ್ಲಿ ಬಾಬಾ ಮಸೀದಿಯ ಗೋಡೆಯ ಪಕ್ಕದಲ್ಲಿ ನೆಲದ ಮೇಲೆ ಮಲಗಿಕೊಂಡರು. ಏಕೆ ಹಾಗೆ ಮಾಡಿದರೆಂದು ಕೇಳಿದರೆ, ನನ್ನ ಸೋದರ ಗಜಾನನ ಮಹಾರಾಜ ಶೇಂಗ ಪರಮಪದವನ್ನು ಹೊಂದಿದರು ಎಂದರು. ಸ್ವಲ್ಪ ಹೊತ್ತಿಗೆ ಅದು ನಿಜ ಎಂದು ತಿಳಿಯಿತು. ಅಂದು ಶೃಂಗೇರಿ ಶಂಕರಾಚಾರ್ಯರಿಂದ ಸಾಕ್ಷಾತ್ ದತ್ತಾತ್ರೇಯ ಸ್ವರೂಪರೆಂದು ಕೀರ್ತಿವಂತರಾಗಿದ್ದ ಶ್ರೀ ವಾಸುದೇವಾನಂದ ಸರಸ್ವತಿ ಸ್ವಾಮಿ ರಾಜಮಂಡ್ರಿಯಲ್ಲಿ ಬೀಡು ಬಿಟ್ಟಿದ್ದರು. ನಾಂದೇಡಿನಿಂದ ಪುಂಡಲೀಕ ರಾವು ಅವರನ್ನು ದರ್ಶಿಸಿದ ಮೇಲೆ ತಾನು ಸಾಯಿಯನ್ನು ದರ್ಶಿಸುವೆನು ಎಂದು ಹೇಳಿದನು. ಆ ಸ್ವಾಮಿಗಳು ಬಹಳ ಸಂತೋಷದಿಂದ, ಸನ್ಯಾಸಿಗಳಾದ ನಾವು ಯಾರಿಗೂ ನಮಸ್ಕಾರ ಮಾಡುವುದಿಲ್ಲ, ಆದರೆ ಶ್ರೀ ಸಾಯಿಯ ವಿಷಯ ಬೇರೆ. ಈ ತೆಂಗಿನಕಾಯಿಯನ್ನು ನನ್ನ ಪರವಾಗಿ ಸಮರ್ಪಿಸು. ಈ ತಮ್ಮನನ್ನು ಇಂದಿಗೂ ಪ್ರೇಮದಿಂದ ಗುರುತಿಟ್ಟುಕೊಳ್ಳಬೇಕೆಂದು ಹೇಳು ಎಂದು ಅವನಿಗೊಂದು ತೆಂಗಿನಕಾಯಿಯನ್ನು ಕೊಟ್ಟರು. ಅನಂತರ ಅವನು ಮಿತ್ರರೊಡಗೂಡಿ ಮನ್ಮಾಡಿನಲ್ಲಿ ಇಳಿದು ಸಮೀಪದಲ್ಲಿದ್ದ ನೀರಿನ ಕೊಳದ ಹತ್ತಿರ ಖಾರದ ಅವಲಕ್ಕಿಯನ್ನು ತಿನ್ನುತ್ತಾ ಮರೆತು ಆ ತೆಂಗಿನಕಾಯಿಯನ್ನು ಒಡೆದು ಕಾಯನ್ನು ಅದರಲ್ಲಿ ಬೆರೆಸಿಕೊಂಡು ತಿಂದುಬಿಟ್ಟರು. ಅವರೆಲ್ಲ ಶಿರಡಿಗೆ ಹೋದ ತಕ್ಷಣ ಸಾಯಿಯ ದರ್ಶನ ಮಾಡಿದರು. ಅವರನ್ನು ನೋಡಿದ ಕೂಡಲೇ ಸಾಯಿ, ನನ್ನ ಸೋದರ ಕಳಿಸಿದ ತೆಂಗಿನಕಾಯಿ ಎಲ್ಲಿ ಎಂದರು. ಆತ ತಾನು ಮಾಡಿದ ಅಪರಾಧವನ್ನು ಹೇಳಿಕೊಂಡು ಕ್ಷಮಾಪಣೆಯನ್ನು ಕೇಳಿದರು. ಅದಕ್ಕೆ ಬದಲು ಇನ್ನೊಂದು ಕಾಯನ್ನು ಸಮರ್ಪಿಸುವೆನು ಎಂದರು. ಬಾಬಾ ಆಗ, ನನ್ನ ಸೋದರನಿಂತ ಕಾಯಿಗೆ ಬೇರೆ ಯಾವುದು ಸಾಟಿಯಾಗದು, ಆದರೂ ನಡೆದು ಹೋದಕ್ಕೆ ಚಿಂತಿಸಬೇಡ, ಎಲ್ಲಕ್ಕೂ ಭಗವಂತನೇ ಕರ್ತ ಎಂದರು. ಕರ್ನಾಟಕದ ವಾಡ್ಗಾಮ್ನಲ್ಲಿ ಬಿಡದು ಬಿಟ್ಟಿದ್ದ ಅಪ್ಪ ಎನ್ನುವ ಮಹಾತ್ಮನನ್ನು ಕುರಿತು, ಬಂಗಾಳದಲ್ಲಿನ ಶ್ರೀರಾಮಕೃಷ್ಣ ಪರಮಹಂಸರನ್ನು ಕುರಿತು, ಪೂನಾದಲ್ಲಿನ ಹಜರತ್ ಬಾಬಾಜಾನ್ ಕುರಿತು, ಹಾಗೆ ಇನ್ನೂ ಅನೇಕ ಮಹಾತ್ಮರ ವಿಷಯವಾಗಿ ಅವರಿಗೆ ಸರ್ವಸ್ವವೂ ಗೊತ್ತಿತ್ತು. ಪೂನಾದಲ್ಲಿನ ಭೀಮಾಶಂಕರಾಲಯದಲ್ಲಿದ್ದ ಒಬ್ಬ ಸಾಧುವನ್ನು ಗಾಡ್ಗಿಲ್ ದರ್ಶಿಸುತ್ತಾ ಇದ್ದನು. ಆತ ಒಂದು ಸಾರಿ ಗಾಡ್ಗಿಲ್ನನ್ನು ಶ್ರೀ ಸಾಯಿ ದರ್ಶನಕ್ಕೆ ಕಳುಹಿಸಿದರು. ಅವರು ಶಿರಡಿಗೆ ಹೋಗಿ, ಇಲ್ಲಿ ಯಾರಾದರೂ ಮಹಾತ್ಮರು ಇದ್ದಾರೆಯೇ ಎಂದು ಕೇಳಿದಾಗ, ಈ ಮಸೀದಿಯಲ್ಲಿ ಒಬ್ಬ ಹುಚ್ಚು ಫಕೀರ ಮಾತ್ರ ಇದ್ದಾನೆ ಎಂದು ಹೇಳಿದರು. ಶ್ರೀ ಸಾಯಿ ಮುಸ್ಲಿಂ ಎಂದು ಸಂಶಯ ಪಡುತ್ತಾ ಗಾಡ್ಗಿಲ್ ಮಸೀದಿಗೆ ಹೋದನು. ಆಗ, ಬಾಬಾ ನೀನು ಮಸೀದಿಗೆ ಬರಬೇಡ, ನಾನು ಮುಸಲ್ಮಾನನು, ನೀನು ಭೀಮಾಶಂಕರಾಲಯದಲ್ಲಿರುವ ಆ ಸಾಧುವಿನ ಕಾಲ ಮೇಲೆ ಬೀಳು ಹೋಗು ಎಂದರು. ಗಟ್ಟಿಯಾಗಿ ನುಡಿದರು. ಹಾಗೆಯೇ ಅವರು ಒಂದು ದಿನ ಹಣ್ಣು ಮಿಠಾಯಿಗಳನ್ನು ಕೊಂಡು ಎಲ್ಲರಿಗೂ ಹಂಚಿದರು. ಅದಕ್ಕೆ ಕಾರಣ ಏನು ಎಂದು ಕೇಳಿದಾಗ, ಈ ದಿನ ಒಬ್ಬ ಮಹಾತ್ಮನ ದರ್ಬಾರಿನಿಂದ ಇಲ್ಲಿ ಒಬ್ಬ ಬಂದಿದ್ದಾನೆ ಎಂದರು. ಅಲ್ಲಿರುವವರಲ್ಲಿ ವಿಚಾರಿಸಲಾಗಿ ಶ್ರೀ ಗುರು ಸಿದ್ಧಾರೂಢರ ಶಿಷ್ಯರಲ್ಲಿ ಒಬ್ಬರು ಇರುವರು ಎಂದು ತಿಳಿಯಿತು. ಇಂತಹ ಮಹನೀಯರೆಲ್ಲರ ವಿಷಯವಾಗಿಯೂ ಅನುಕ್ಷಣವೂ ತಿಳಿದುಕೊಳ್ಳಬಲ್ಲ ಸಾಯಿಗೆ ಸಾಮಾನ್ಯ ಸಾಧುಗಳ ವಿಷಯವಾಗಿಯೂ ಗೊತ್ತಿತ್ತು. ಸಾಯಿಬಾಬಾನ ಮಹಿಮೆಯನ್ನು ಕೇಳಿ 1912 ಹರಿದ್ವಾರದ ಸೋಮೇಶ್ವರ ಸ್ವಾಮಿ ಎಂಬ ಸಾಧುವು ಶಿರಡಿಗೆ ಹೊರಟನು. ಆತನು ಬರುತ್ತಿದ್ದ ಟಾಂಗ ಶಿರಡಿ ಸಮೀಪಿಸುತ್ತಿದ್ದಾಗ ಅಲ್ಲಿಯ ಮಸೀದಿಯ ಮೇಲೆ ಧ್ವಜ ಹಾರಾಡುತ್ತಿರುವುದನ್ನು ದೂರದಿಂದಲೇ ನೋಡಿ, ಇವರು ನಿಜವಾದ ಸಾಧುಗಳಾದರೆ ಹೀಗೆ ತಮ್ಮ ಕೀರ್ತಿ ಕೊಚ್ಚಿಕೊಳ್ಳುತ್ತಿರಲಿಲ್ಲ, ಇಂಥವರನ್ನು ನೋಡಲೂಬಾರದು ಎಂದನು. ಆದರೆ ಅವನ ಜೊತೆ ಬಂದಿದ್ದವರ ಬಲವಂತದಿಂದ ಸಾಯಿಯನ್ನು ದರ್ಶಿಸಿದ ಕೂಡಲೇ ಆತನ ಹೃದಯ ಶಾಂತಿ ತುಂಬಿ ಆನಂದ ಬಾಷ್ಪಗಳು ಹೂತಿರುತ್ತವು. ಅಂತಹ ಚಿತ್ತ ಶಾಂತಿಯ ನೀಯುವ ಭಾಗ್ಯವೇ ಜ್ಞಾನವೇ ಯೋಗ್ಯ ಸ್ಥಳವೆಂದು ಅವರ ಗುರುಗಳು ಆಡಿದ ಮಾತು ಜ್ಞಾಪಕಕ್ಕೆ ಬಂದಿತು. ಆದರೆ ಸಾಯಿ ಕೋಪದಿಂದ ಬಾವುಟಗಳನ್ನು ಪ್ರದರ್ಶಿಸಿಕೊಳ್ಳುವ ಈ ಕಪಟ ಸಾಧುವನ್ನು ನೋಡಲೇ ಕೂಡದು, ನಿನ್ನ ಸ್ವಸ್ಥಾನಕ್ಕೆ ಹಿಂತಿರುಗು, ಈ ಮಸೀದಿಗೆ ಬಂದೆಯೋ ಜಾಗ್ರತೆ ಎಂದು ಗದರಿಸಿಕೊಂಡರು.
ಆತ ಇವರ ಸರ್ವಜ್ಞತ್ವವನ್ನು ನೋಡಿ ಪಶ್ಚಾತ್ತಾಪದಿಂದ ಶರಣು ಬಿಡಿದನು. ಆಗ ಆತ ಮಸೀದಿಯೊಳಗೆ ಕಾಲಿಡಲು ಒಪ್ಪಿದರು ಬಾಬಾ. ಭಕ್ತರಿಗೆ 1914 ತನ್ನ ಮಿತ್ರ ಅವಸ್ಥೆಯನ್ನು ಪ್ರೋತ್ಸಾಹಿಸಿ ಶಿರಡಿಗೆ ಕರೆದುಕೊಂಡು ಹೋದನು. ದಾರಿಯ ಒಂದು ಸ್ಟೇಷನ್ನಲ್ಲಿ ಒಬ್ಬ ಸೈನ್ಯಾಧಿಕಾರಿ ರೈಲಿನಲ್ಲಿದ್ದ ಪ್ರಯಾಣಿಕರನ್ನು ಕೆಳಗಿಳಿಸಿ ಸೈನಿಕರನ್ನು ಹತ್ತಿಸಿದನು. ಆದರೆ ಏನು ವಿಚಿತ್ರವೋ ಏನೋ, ಆತನು ಇವರಿಬ್ಬರನ್ನು ಮಾತ್ರ ಮತ್ತೆ ರೈಲಿಗೆ ಹತ್ತಲು ಬಿಟ್ಟನು. ಹೇಗೆ ರಾತ್ರಾದ್ಯಂತ ಭಜನೆ ಮಾಡಿದ. ಅವರು ಶಿರಡಿ ತೀರ್ಥ ಸೇರಿದ ತಕ್ಷಣವೇ ರೇಗೆಯ ಕಡೆ ತೋರಿಸುತ್ತಾ ಸಾಯಿ ಅವನಿಗೆ ಯಾರನ್ನಾದರೂ ಜೊತೆಯಲ್ಲಿ ಕರೆದುಕೊಂಡು ಬರೆದಿದ್ದರೆ ತೃಪ್ತಿಯಾಗದು. ಅವರು ನನ್ನ ಮಕ್ಕಳನ್ನು ರೈಲಿನಿಂದ ಕೆಳಗಿಳಿಸಬೇಕೆಂದು ನೋಡಿದರು. ಆದರೆನಂತೆ ಇವರಿಬ್ಬರನ್ನು ಕೆಳಗಿಳಿಸಬೇಡ ಎಂದು ಆ ಸೈನ್ಯಾಧಿಕಾರಿಗೆ ಹೇಳಿದೆ ಎಂದರು. ರೇಗೆಯ ಕಡೆಗೆ ತೋರಿಸುತ್ತಾ, ನನಗೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ, ನನ್ನ ಹಾಸಿಗೆಯ ಸುತ್ತ ಬಾಬಾ ಬಾಬಾ ಎಂದ ಈತನ ಕೂಗಾಟವೇ ಎಂದರು. ನಾವು ಮಾಡುವುದು ಬೇರಾರಿಗೂ ಗೊತ್ತಿಲ್ಲದಿದ್ದರೂ ನಮಗೆ ಮಾತ್ರ ತಿಳಿದೇ ತಿಳಿಯುವುದು. ಹಾಗೆಯೇ ನಮ್ಮೊಳಗೆ ಆಗುವುದೆಲ್ಲವನ್ನೂ ತಿಳಿದುಕೊಳ್ಳಬಲ್ಲ ಸಾಯಿಯ ಒಂದು ಸಾರಿ ಶ್ರೀಮತಿ ಕಣಿತ್ಕರ್ ದ್ರಾಕ್ಷಿ ಹಣ್ಣನ್ನು ಸಮರ್ಪಿಸಿದರೆ ಬಾಬಾ ಬಹಳ ಪ್ರೀತಿಯಿಂದ ಸ್ವೀಕರಿಸಿದರು. ಆದರೆ ಅದರಲ್ಲಿ ಕೊಳೆತು ಹೋದವುಗಳನ್ನು ಮಾತ್ರ ತೆಗೆದುಕೊಂಡು ಮಿಕ್ಕಿದ್ದನ್ನು ಹಿಂತಿರುಗಿಸಿಕೊಟ್ಟರು. ಇವುಗಳನ್ನು ನಿನ್ನ ಮಕ್ಕಳಿಗೆ ಕೊಟ್ಕೊ ಎಂದರು. ಆಕೆ ನೊಂದವಳಾಗಿ ಮನೆಗೆ ಹೋದಾಗ ಅವಳ ಮಕ್ಕಳು, ಅಮ್ಮ ನೀನು ಈ ಹಣ್ಣುಗಳನ್ನು ಬಾಬಾಗೆ ಕೊಡುತ್ತಲೇ, ಅಯ್ಯೋ ಈ ಹಣ್ಣುಗಳನ್ನು ಎಲ್ಲರಿಗೂ ಹಂಚಿಬಿಡುತ್ತಾರೆ, ಅವರು ತಿಂದ ಹಾಗಲ್ಲ ನಾವು ತಿಂದ ಹಾಗಲ್ಲ ಎಂದುಕೊಂಡೆನು ಎಂದಳು. ಆ ಹುಡುಗಿಯ ಮನಸ್ಸು ಹೆತ್ತ ತಾಯಿಗೆ ಗೊತ್ತಿಲ್ಲವಾದರೂ ಸಾಯಿಗೆ ಮಾತ್ರ ಗೊತ್ತು. ಒಂದು ಸಾರಿ ಗಾಡ್ಗಿಲ್ ಮಾವಿನ ಹಣ್ಣನ್ನು ಸಮರ್ಪಿಸಿದರೆ ಅದನ್ನು ತೆಗೆದುಕೊಂಡು, ಆಹಾ ಇವನು ಕೊಂಡು ತಂದ ಹಣ್ಣುಗಳನ್ನೆಲ್ಲ ನನಗೇ ಸಮರ್ಪಿಸಿದರೆ ಪಂಡಿತ್ ನನಗೆಂದುಕೊಂಡ ಹಣ್ಣುಗಳಲ್ಲಿ ಕೆಲವನ್ನು ತಿಂದು ಮಿಕ್ಕಿದ್ದನ್ನು ಕೊಟ್ಟನು ಎಂದರು. ಪಂಡಿತ್ ನಾಚಿಕೆಯಿಂದ ತಲೆ ತಗ್ಗಿಸಿದನು. ಬಡ ಗುಮಾಸ್ತ ಚೋಳ್ಕರ್ ತಾನು ಪರೀಕ್ಷೆಯಲ್ಲಿ ಪಾಸಾಗಿ ಕೆಲಸ ಸಿಕ್ಕರೆ ಶಿರಡಿಗೆ ಹೋಗಿ ಕಲುಸಕ್ಕರೆ ಹಂಚುವೆನು ಎಂದು ಹತ್ತಿರ ಹೋದನು. ಅವನ ಕೋರಿಕೆ ಈಡೇರಿತು. ಆತ ನಿತ್ಯವೂ ಟೀಯಲ್ಲಿ ಸಕ್ಕರೆ ಹಾಕಿಕೊಳ್ಳುವುದನ್ನು ಬಿಟ್ಟು ಹಾಗೆ ಉಳಿಸಿದ ದುಡ್ಡಿನಿಂದ ಶಿರಡಿಗೆ ಹೋಗಿ ಕಲ್ಲು ಸಕ್ಕರೆಯನ್ನು ಹಂಚಿದನು. ಇದಾದ ನಂತರ ಜೋಗ್ಯ ಸಾಯಿ ಇವನನ್ನು ಕರೆದುಕೊಂಡು ಹೋಗಿ ತುಂಬ ಸಕ್ಕರೆ ಹಾಕಿರುವ ಟೀ ಕುಡಿಸು ಎಂದರು. ದಾಸಗುಣ ಬಹು ಆಚಾರವಂತ. ಆತ ಈರುಳ್ಳಿಯನ್ನು ತಿನ್ನುತ್ತಿರಲಿಲ್ಲ. ಒಂದು ಸಾರಿ ಬಾಬಾ ಆತನನ್ನು ಈರುಳ್ಳಿ ಕಡಲೆಕಾಯಿ ಬೀಜ ಬೆರೆಸಿ ಪೀತಲ ಮಾಡಿ ಸ್ವಲ್ಪ ತಿಂದು ಅನಂತರ ನನಗೆ ತೆಗೆದುಕೊಂಡು ಬಾ ಎಂದರು. ದಾಸಗುಣ ಪೀತಲೆಯನ್ನು ತಂದ ಕೂಡಲೇ, ನೀನು ತಿಂದೆಯಾ ಎಂದರು ಸಾಯಿ. ಆತ ತಿಂದೆನೆಂದು ಹೇಳಿದನೆ ಹೊರತು ನಿಜವಾಗಿಯೂ ಆತ ಅದಕ್ಕೆ ಬದಲಾಗಿ ಅದನ್ನು ಬೆರಳಿನಿಂದ ಮುಟ್ಟಿ ತುಟಿ ಗಡ್ಡಕ್ಕೆ ಸವರಿಕೊಂಡ ಹಾಗೆ ಮಾಡಿ ಮುಖವನ್ನು ತೊಳೆದುಕೊಂಡನು. ಬಾಬಾ ನಕ್ಕು ಆತ ಮಾಡಿದಂತೆಯೇ ಮಾಡಿ ತೋರಿಸಿದರು. ಈರುಳ್ಳಿ ಆತನಿಗೆ ಒಳ್ಳೆಯದೆಂದು ಅದನ್ನು ತಿನ್ನು ಎಂದು ಹೇಳಿದರು. ಒಂದು ಸಾರಿ ದೀಕ್ಷಿತ್ ಮಸೀದಿಗೆ ಬಂದ ಉಡನೆಯೇ ಬಾಬಾ ನೀನು ತಾಂಬೂಲವನ್ನೇ ಕೊಡಲಿಲ್ಲ ಎಂದು ಹೇಳಿ ಕೇಳಿ ತೆಗೆದುಕೊಂಡರು. ದೇವರ ಮನೆಯಲ್ಲಿ ಪೂಜೆ ಮಾಡುವಾಗ ತಾಂಬೂಲವನ್ನು ಅರ್ಪಿಸುವುದನ್ನು ಮರೆತು ಹೋದದ್ದು ಆಗ ಅವನಿಗೆ ಗೊತ್ತಾಯಿತು. ಬಿಕ್ಕುಬಾಯಿ ತಂದ ಹೂವಿನ ಆಹಾರ ನೈವೇದ್ಯ ಬಾಬಾ ಸ್ವೀಕರಿಸಲಿಲ್ಲ. ಅದನ್ನು ಸ್ವೀಕರಿಸಬೇಕೆಂದು ಬೇಡಿಕೊಂಡ ಭಕ್ತರ ಹತ್ತಿರ ಅವರು ಈಕೆ ಗೋದಾವರಿಯ ಹತ್ತಿರ ದುಃಖ ಶೋಕಗಳಿಂದ ನನ್ನನ್ನು ನಿಂದಿಸಿದಳು, ಹಾಗೆ ತಂದವು ನನಗೆ ಬೇಕಿಲ್ಲ ಎಂದರು. ಆಕೆ ಹಠ ಹಿಡಿದು ಹಾರ ಹಾಕಲು ಹೋದಾಗ ಅದು ಮೂರು ಚೂರಾಗಿ ಕೆಳಗೆ ಬಿತ್ತು. ನಿಜವೇ ತನ್ನ ಸ್ನೇಹಿತೆಯಾದ ರಾಧಾಕೃಷ್ಣ ಆಯಿಯ ಪ್ರಾಣವನ್ನು ಸಾಯಿ ಉಳಿಸಲಿಲ್ಲ ಎಂದು ಆಕೆ ಕೋಪಗಾವನ ನದಿಯ ಹತ್ತಿರ ಸಾಯಿಯನ್ನು ಶೋಕದಿಂದ ನಿಂದಿಸುತ್ತಾ ಆ ಹೂವಿನ ಹಾರವನ್ನು ನೈವೇದ್ಯವನ್ನು ತೆಗೆದುಕೊಂಡು ಶಿರಡಿಗೆ ಬಂದಿದ್ದಳು. ಹಾಗೆಯೇ ಒಬ್ಬ ಲಾಯರು ಬಂದು ನಮಸ್ಕರಿಸಿದ ಕೂಡಲೇ ಸಾಯಿ, ಕೆಲವರು ಎಷ್ಟು ಕಳ್ಳರೆಂದರೆ ಕಾಲಿನ ಮೇಲೆ ಬಿದ್ದು ದಕ್ಷಿಣ ಸಮರ್ಪಿಸುತ್ತಾರೆ, ಬೆನ್ನ ಹಿಂದೆ ವಿಮರ್ಶೆ ಮಾಡುವವರು ಅವರೇ ಎಂದರು. ಪಂಡರಪುರದಲ್ಲಿ ಒಬ್ಬ ದೊಡ್ಡ ಮನುಷ್ಯ ತನ್ನ ಕಾಯಿಲೆಯನ್ನು ನಿವಾರಿಸಲೆಂದು ಸಾಯಿಯನ್ನು ಆಶ್ರಯಿಸಿದ್ದು ಮೂಢನಂಬಿಕೆ ಎಂದು ಆ ಲಾಯರು ವಿಮರ್ಶೆ ಮಾಡಿದ್ದ. ಸದಾಶಿವನಿಗೆ ಬೆಳಗ್ಗೆ 9 ಗಂಟೆಗೆ ಊಟ ಮಾಡುವ ಅಭ್ಯಾಸ. ಆ ದಿನ 11 ಗಂಟೆ ಆದ್ದರಿಂದ ಅವನಿಗೆ ಬಹಳ ಹಸಿವಾಗಿತ್ತು. ಆದರೆ ಆತ ಸಂಕೋಚದಿಂದ ಮಸೀದಿಯಲ್ಲಿಯೇ ಕುಳಿತುಕೊಂಡಿದ್ದನು. ಇಷ್ಟರಲ್ಲಿ ಒಬ್ಬ ಭಕ್ತ ಬಂದು ಬಾಬಾಗೆ ಹಾಲು ಕೋವಾ ಸಮರ್ಪಿಸಿದನು. ಸಾಯಿ ಅದನ್ನು ಆತುರವಾಗಿ ತೆಗೆದುಕೊಂಡು ಸದಾಶಿವನಿಗೆ ಒಂದು ಚೂರು ಎಸೆದರು. ಆತ ಅದನ್ನು ಪ್ರಸಾದವಾಗಿ ಮನೆಗೆ ತೆಗೆದುಕೊಂಡು ಹೋಗಬೇಕು ಎಂದುಕೊಂಡನು. ಅದು ನಿನಗೆ ಕೊಟ್ಟದ್ದು, ಕೈಯಲ್ಲಿಟ್ಟುಕೊಳ್ಳುವುದಕ್ಕಲ್ಲ ಎಂದರು ಬಾಬಾ. ಅದನ್ನು ತಿಂದ ಮೇಲೆ ಇನ್ನೊಂದು ಚೂರು ಎಸೆದರು. ಅದನ್ನು ಪ್ರಸಾದವಾಗಿ ಮನೆಗೆ ತೆಗೆದುಕೊಂಡು ಹೋಗಬೇಕೆಂದು ಕೊಂಡಾಗ ಪುನಃ ಸಾಯಿ ಹಿಂದೆ ಹೇಳಿದಂತೆಯೇ ಹೇಳಿದನು. ಅದನ್ನು ತಿಂದಾಗ ಅವನ ಹಸಿವು ತೀರಿತು. ಒಂದು ಸಾರಿ ಹರಿಬಾವು ತನ್ನ ತಾಯಿಗೆ ಹೇಳಿದ ರಾಮೇಶ್ವರಕ್ಕೆ ಹೊರಟು ದಾರಿಯಲ್ಲಿ ಶಿರಡಿಗೆ ಬಂದನು.
ಸಾಯಿ ಆತನ ಹತ್ತಿರ ಇದ್ದ ಹಣವನ್ನೆಲ್ಲ ದಕ್ಷಿಣೆಯಾಗಿ ಪಡೆದುಕೊಂಡು ಮನೆಗೆ ಹೋಗು, ರಾಮೇಶ್ವರವೇ ನಿನಗೋಸ್ಕರ ಬರುವುದು, ನೀನು ಹೋಗದಿದ್ದರೆ ಸತ್ತು ಹೋಗುತ್ತದೆ ಎಂದನು. ಆತ ಮನೆ ಸೇರುವ ಹೊತ್ತಿಗೆ ಅವನ ತಾಯಿ ಅನ್ನ ನೀರು ಬಿಟ್ಟು, ಬಾಬಾ ನೀನು ಮಹಾತ್ಮನೇ ಆದ ಪಕ್ಷದಲ್ಲಿ ನನ್ನ ಮಗ ತಿರುಗಿ ಬರಬೇಕು ಎಂದು ಪ್ರತಿದಿನವೂ ಪ್ರಾರ್ಥಿಸುತ್ತಿದ್ದಳು. ಸಾಟೆ ಶಿರಡಿಯಲ್ಲಿ ತಾನು ಕೊಂಡುಕೊಂಡ ಸ್ಥಳವನ್ನು ನೋಡುವುದಕ್ಕೆ ತನ್ನ ಹೆಂಡತಿಯನ್ನು ಬರಲು ಹೇಳಿದಳು. ಆದರೆ ಮಾವನವರು ಹೆಣ್ಣು ಮಕ್ಕಳು ಸ್ಥಳವನ್ನು ನೋಡುವುದು ಎಂದರೇನು ಎಂದು ಆಕ್ಷೇಪ ಇಟ್ಟಿದ್ದಾಗ ಆಕೆ ಬರುವುದಿಲ್ಲ ಎಂದಳು. ತನ್ನ ಮಾತಿಗೆ ಒಲ್ಲೆ ಎಂದಾಳಲ್ಲ ಎನ್ನುವ ಕೋಪದಿಂದ ಆಕೆಯನ್ನು ಹೊಡೆಯಲು ಕೋಲೆತ್ತಿದ್ದ ಸಾಟೆ. ಇಷ್ಟರಲ್ಲಿ ಆ ಕ್ಷಣವೇ ಮಸೀದಿಗೆ ಸಾಟೆ ಬರಬೇಕೆಂದು ಬಾಬಾ ಹೇಳಿ ಕಳಿಸಿದರು. ಅವನು ಹೋಗುತ್ತಿದ್ದ ಹಾಗೆ, ಬಾಬಾ ಏನು ನಿನ್ನ ಗಲಾಟೆ, ಆ ಹುಡುಗಿ ಆ ಸ್ಥಳ ನೋಡದಿದ್ದರೇನಂತೆ ಎಂದು ಬೈದರು. ತನ್ನ ಮನೆಯಲ್ಲಿ ನಡೆಯುವ ಪ್ರತಿಯೊಂದು ಅವರಿಗೆ ಹೇಗೆ ಗೊತ್ತಾಯಿತು ಎಂದು ಗೊತ್ತಾಗುವುದು ಎಂದು ತಿಳಿಯಿತು ಸಾಟೆಗೆ. ಹಾಗೆ ಒಂದು ಸಾರಿ ಶ್ರೀಮತಿ ಪ್ರಧಾನ ಅವರಿಗೆ ಪಾದಪೂಜೆ ಮಾಡುತ್ತಿದ್ದಾಗ ನೀನು ತಕ್ಷಣವೇ ಮನೆಗೆ ಹೋಗು ಎಂದರು ಬಾಬಾ. ಆಕೆ ಮನೆಗೆ ಹೋಗುವ ಹೊತ್ತಿಗೆ ಮಗು ಉಸಿರುಪಟ್ಟು ಅಳುತ್ತಿತ್ತು. ಆಕೆ ಮಗುವನ್ನು ಸುಧಾರಿಸಿ ಪುನಃ ಮಸೀದಿಗೆ ಹೋದಳು. ಈಗ ಪೂಜೆಯನ್ನು ಪೂರ್ತಿಯಾಗಿ ಮಾಡಿಕೊ ಎಂದರು ಸಾಯಿ. ನೂಲ್ಕರ್ ಮೊದಲನೆಯ ಸಾರಿ ಶಿರಡಿಗೆ ಹೋಗುತ್ತಾ ದಕ್ಷಿಣೆಯಾಗಿ ಬಾಬಾಗೆ 20 ರೂಪಾಯಿಗಳನ್ನು ಸಮರ್ಪಿಸಬೇಕು ಎಂದುಕೊಂಡನು. ಸಾಯಿ ದರ್ಶನ ಮಾಡಿ ಅವರ ಕಣ್ಣೊಳಗೆ ನೋಡಿದಾಗ ಅಂತಹ ಮಹಾತ್ಮರ ದರ್ಶನ ಮಾಡುವುದೊಂದು ಮಹಾಭಾಗ್ಯ ಎಂದು ತಿಳಿದುಕೊಂಡನು. ಬಾಬಾ ತಕ್ಷಣವೇ ದಕ್ಷಿಣೆಯನ್ನು ಕೇಳಿದನು. ಆತ ಒಂದು ಬಂಗಾರದ ನಾಣ್ಯವನ್ನು ಕೊಟ್ಟನು. ಸಾಯಿ ಅದನ್ನು ಹೀಗೆ ಹಾಗೆ ನೋಡುತ್ತಾ ಇದರ ಬೆಲೆಯನ್ನು ಅಂದರು. 15 ರೂಪಾಯಿಗಳು ಎಂದ ನೂಲ್ಕರ್. ಸಾಯಿ ಅದನ್ನು ಅವನಿಗೆ ಕೊಟ್ಟು ಆತನಿಂದ 15 ರೂಪಾಯಿ ಪಡೆದು ನನಗೆ 10 ರೂಪಾಯಿಗಳು ಮುಟ್ಟಿದೆ ಎಂದು ಹೇಳಿ ಇನ್ನೂ 5 ರೂಪಾಯಿ ಕೊಡು ಎಂದರು. ಆತ ಕೊಟ್ಟನು. ಹೀಗೆ ಅವನು ಕೊಡಬೇಕಾಗಿದ್ದ 20 ರೂಪಾಯಿಗಳನ್ನು ಸಾಯಿ ತೆಗೆದುಕೊಂಡರು. ಹಾಗೆಯೇ ಶ್ರೀಮತಿ ಬಾಪಟ್ ನಾಲ್ಕಾಣೆಯನ್ನು ಕೊಟ್ಟಾಗ ಅವರು ನಗುತ್ತಾ ಮಿಕ್ಕ ನಾಲ್ಕಾಣೆಯನ್ನು ಕೊಡದೆ ಬಡ ಬ್ರಾಹ್ಮಣನನ್ನು ಏಕೆ ಮೋಸ ಮಾಡುತ್ತೀಯಾ ಎಂದು ಕೇಳಿದರು. ಆಕೆ ನಾಚಿಕೆಗೊಂಡು ಮತ್ತೆ ನಾಲ್ಕಾಣೆಯನ್ನು ಕೊಟ್ಟಳು. ಆಕೆ ಮೊದಲು 8 ಆಣೆ ಕೊಡಬೇಕು ಎಂದುಕೊಂಡಿದ್ದಾಳಂತೆ. ಒಬ್ಬ ಭಕ್ತ ಬಾಬಾಗೆ ದಕ್ಷಿಣೆಯಾಗಿ ಶ್ಯಾಮನ ಹೆಸರಿನಲ್ಲಿ 2 ರೂಪಾಯಿ ಅಂಚೆ ಮೂಲಕ ಕಳಿಸಿದನು. ಅದು ಬಂದಾಗ ಬಾಬಾ ಭಿಕ್ಷೆಗೆ ಹೋಗಿದ್ದರು. ಅವರ ಸರ್ವಜ್ಞತವನ್ನು ಪ್ರವೇಶಿಸಲು ಹೊಸಕವಾಗಿ ಶ್ಯಾಮ ಆ ರೂಪಾಯಿಗಳನ್ನು ಮಸೀದಿಯ ಮುಂದುಗಡೆ ಹೂಳಿಟ್ಟನು. ಬಾಬಾ ವಿಷಯ ಎತ್ತಲೇ ಇಲ್ಲ. 6 ತಿಂಗಳ ಬಳಿಕ ಶ್ಯಾಮನ ಮನೆಗೆ ಕಳ್ಳರು ನುಗ್ಗಿ ಇದ್ದದೆಲ್ಲವನ್ನು ದೋಚಿಕೊಂಡು ಹೋಗಿದ್ದರು. ಆದ ಬಾಬಾ ಹತ್ತಿರ ಮೊರೆ ಇಟ್ಟುಕೊಂಡಾಗ ಅವರು ನಗುತ್ತಾ ನಿನ್ನ ಮನೆಗೆ ಕಳ್ಳರು ನುಗ್ಗಿದರೆ ಹೇಳಿಕೊಳ್ಳಲಿಕ್ಕೆ ನಾನಾದರೂ ಇದ್ದೇನೆ, ನೆನ್ನೆರಡು ರೂಪಾಯಿಗಳು ಹೋಗಿ 6 ತಿಂಗಳಾಯಿತು, ನಾನೇ ಹತ್ರ ಹೇಳಿಕೊಳ್ಳಲಿ ಎಂದರು. ಅಷ್ಟು ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಏನು ಅಂದ ಶ್ಯಾಮ. ನಿನ್ನಂತಹ ಉದ್ಯೋಗಿಗೆ ಅದೆಷ್ಟೋ, ನನ್ನಂತಹ ಪಕೀರನಿಗೆ 2 ರೂಪಾಯಿಗಳು ಅಷ್ಟೇ ಎಂದರು ಸಾಯಿ. ಕರ್ಮಸೂತ್ರ ಎಷ್ಟು ಸೂಕ್ಷ್ಮ. ಎಲ್ಲರನ್ನೂ ದಕ್ಷಿಣ ಕೇಳುತ್ತಿದ್ದ ಬಾಬಾ ಕೊಲಂಬೆಯನ್ನು ಮಾತ್ರ ಕೇಳಲಿಲ್ಲ. ತಾನು ಕುಡಿಯುವುದನ್ನು ಬಿಟ್ಟದರಿಂದ ತನ್ನನ್ನು ಹಾಗೆ ಗೌರವಿಸುತ್ತಿದ್ದಾರೆಂದು ಅವನು ಜಂಬ ಕೊಚ್ಚು ಕೊಡುತ್ತಿದ್ದ. ಸಾಯಿ ತಕ್ಷಣವೇ ಅವನನ್ನು ಕರೆಯಿಸಿ 2 ರೂಪಾಯಿ ಕೊಡು ಎಂದು ಕೇಳಿ ತೆಗೆದುಕೊಂಡರು. ಗರ್ವವು ಒಂದು ದೋಷವೇ. ಇನ್ನೊಬ್ಬ ಭಕ್ತ ಸಾಯಿ ದಕ್ಷಿಣ ಕೇಳಿದರೆ ಇಲ್ಲ ಎಂದು ಹೇಳಿ ತಪ್ಪಿಸಿಕೊಳ್ಳಬಹುದೆಂದು ತನ್ನಲ್ಲಿದ್ದ ಹಣವನ್ನು ಕೊಲಂಬೆಯ ಹತ್ತಿರ ಮುಚ್ಚಿಟ್ಟನು. ಅವರಿಬ್ಬರು ಮಸೀದಿಗೆ ಬಂದ ಕೂಡಲೇ ಸಾಯಿ ಆತನಿಗೆ ಕೊಲಂಬೆಯನ್ನು ತೋರಿಸಿ ಅವನ ಹತ್ತಿರ ತೆಗೆದುಕೊಂಡು 2 ರೂಪಾಯಿ ದಕ್ಷಿಣ ಕೊಡು ಎಂದು ಹೇಳಿ ತೆಗೆದುಕೊಂಡರು. ದಾಸಗಳು ಶಿರಡಿಗೆ ಹೋಗ್ತಿದ್ದರೆ ಕೋಪರ್ಗಾಂವ್ ಸ್ಟೇಷನ್ ಮಾಸ್ಟರ್ ಸಾಯಿಯನ್ನು ಹುಚ್ಚು ಪಕ್ಕೀರ ಎಂದು ನಿಂದಿಸಿದನು. ಬಾಬಾನನ್ನು ನಾನೇ ನೋಡಿ ಮಾತನಾಡಬೇಕೆಂದು ಹೇಳಿ ದಾಸಗುಣ ಆತನನ್ನು ಶಿರಡಿಗೆ ಕರೆದುಕೊಂಡು ಹೋದನು. ಸಾಯಿ ಮಸೀದಿಯಲ್ಲಿ ಮಡಕೆಗಳನ್ನು ಮುಗಿಸಿಡುತ್ತಿದ್ದರು. ಏತಕ್ಕೆ ಹಾಗೆ ಮಾಡುತ್ತಿದ್ದಾರೆ ಎಂದು ಕೇಳಿದ ಸ್ಟೇಷನ್ ಮಾಸ್ಟರ್ಗೆ, ಬಾಬಾ ನನ್ನ ಹತ್ತಿರಕ್ಕೆ ಬರುವ ಮಡಕೆಗಳೆಲ್ಲ ತಲೆಕೆಳಗಾಗಿಯೇ ಬರುತ್ತವೆ ಎಂದರು. ಅಂಧಕಾರದ ತುಂಬಿದ ಅವಿಶ್ವಾಸದಿಂದ ಬರುವವರ ಹೃದಯ ತಲೆಕೆಳಗಾದ ಮಡಕೆಗಳು ಅವರಿಗೆ ಜ್ಞಾನವನ್ನು ತುಂಬುವುದು ಸಾಧ್ಯವಿಲ್ಲ. ವಿಶ್ವಾಸದಿಂದಲೋ ಇಲ್ಲವೇ ಕೇವಲ ಜಿಜ್ಞಾಸೆಯಿಂದ ಬರುವವರ ಹೃದಯಗಳು ಸರಿಯಾದ ಮಡಕೆಗಳು ಅವುಗಳಲ್ಲೇ ತುಂಬಬಹುದು. ಆದರೆ ವಿಚಿತ್ರ ಏನೆಂದರೆ ಸಾಯಿಯ ಮಾತಿನಿಂದ ಆತನ ಹೃದಯ ಎನ್ನುವ ಮಡಕೆಯನ್ನು ಸರಿಯಾಗಿ ಇರಿಸಿದರು, ವಿಶ್ವಾಸವನ್ನು ತುಂಬಿದರು. ಒಬ್ಬಾತ ಸಾಯಿ ನಿಷ್ಕಾರಣವಾಗಿ ಕೋಪಗೊಂಡರೆಂದುಕೊಂಡು ಅವರನ್ನು ಹುಚ್ಚು ಪಕೀರ ಎಂದು ಭಾವಿಸಿ ತಾನು ಕೊಟ್ಟಿದ್ದ ದಕ್ಷಿಣೆಯನ್ನು ವಾಪಸ್ಸು ಪಡೆಯಬೇಕು ಎಂದುಕೊಂಡನು. ಆದರೆ ಆತ ಬಾಯಿ ಬಿಡುವ ಮುನ್ನವೇ ಆತನ ಹೆಂಡತಿಗೆ ದುಡ್ಡು ಕೊಟ್ಟು ಇಲ್ಲಿಯ ತನಕ ನೀವು ಕೊಟ್ಟ ದಕ್ಷಿಣ ನಿಮಗೆ ಬೇಕಿಲ್ಲ ತೆಗೆದುಕೊಂಡರು. ಇಲ್ಲಿಯವರೆಗೂ ಎಲ್ಲೆಲ್ಲಿಯೋ ಇರುವ ಮಾನವರ ಒಂದು ಪರಿಸ್ಥಿತಿಯನ್ನು, ಹೃದ್ಗತ ಭಾವನೆಗಳನ್ನು ಬಾಬಾ ಅನುಕ್ಷಣವೂ ಬಿಚ್ಚಿದ ಹಾಳೆಯಂತೆ ಹೇಗೆ ತಿಳಿದಿದ್ದರು ಎನ್ನುವುದನ್ನು ಗಮನಿಸಿದೆವು. ಈಗ ಎಲ್ಲೆಲ್ಲಿ ಯಾವ ಭಕ್ತರು ಎಂತಹ ಕಷ್ಟದಲ್ಲಿರುವರೋ, ಅವರಿಗೇನು ಆಗುವುದಿದೆಯೋ, ಅದೆಲ್ಲವೂ ಬಾಬಾಗೆ ಗೊತ್ತಿರುವುದು ಎಂಬುದನ್ನು ನೋಡಲಿದ್ದೇವೆ. ಅವರಿಗೆ ಶ್ರೇಯಸ್ಕರವಾದರೆ ಅಂತಹ ಆಪತ್ತನ್ನು ಬಾಬಾ ನಿವಾರಿಸುತ್ತಿದ್ದರು.
ಯಾವಾಗಲಾದರೂ ಶಂಖದಂತೆ ತಮ್ಮ ಕೈ ಸೇರಿಸಿ ಊದಿದರೆ ಅದು ಯಾವುದೋ ಭಕ್ತನ ಮರಣವನ್ನು ಸೂಚಿಸುತ್ತಿತ್ತು. ಒಂದೇ ದಿನ ಅವರು ಹಾಗೇ ಮಾಡಿ, ನಾನಾ ಸಾಯಿದರಲ್ಲಿದ್ದಾನೆ, ಆದರೆ ಅವನನ್ನು ನಾನು ಸಾಯಲು ಬಿಡುವೆನೇನೋ ಎಂದರು. ಅದಾದ 8ನೇ ದಿನ ನಾನಾ ಚಂದೋತ್ವ ಶಿರಡಿಗೆ ಬಂದನು. ಸರಿಯಾಗಿ ಬಾಬಾ ಹಾಗೆ ಶಂಖದಂತೆ ಕೈ ಸೇರಿದಾಗ ತಾನು ಕುಳಿತಿದ್ದ ಕುದುರೆಯ ಬಂಡಿ ತಲೆಕೀಳಾಗಿ ಕುದುರೆಯ ಮೇಲೆ ಕಾಲ ಹತ್ತಿರ ಬಿದ್ದನು. ಆದರೂ ಅವನಿಗೇನೂ ಪ್ರಮಾದವಾಗಲಿಲ್ಲ ಎಂದು ಹೇಳಿದನು. ಒಂದು ಸಾರಿ ಅವರು ತಮಗೆ ಹೊಟ್ಟೆ ನೋವು ಆಗಿರುವುದು ಎಂದು ಹೇಳಿ ಒಂದು ಬಟ್ಟೆಯನ್ನು ಹೊಟ್ಟೆಗೆ ಕಟ್ಟಿಕೊಂಡು ಭಕ್ತರನ್ನು ಆ ಬಟ್ಟೆಯ ಎರಡು ತುದಿಗಳನ್ನು ಹಿಡಿದುಕೊಂಡು ಗಟ್ಟಿಯಾಗಿ ಇನ್ನೂ ಗಟ್ಟಿಯಾಗಿ ಎಳೆಯುವಂತೆ ಹೇಳಿ ಕೊನೆಗೆ ನೋವು ಕಡಿಮೆ ಆಗಿದೆ ಎಂದರು. ಅದೇ ಸಮಯದಲ್ಲಿ ನೀಮ್ಗಾವ್ನಲ್ಲಿ ಒಬ್ಬ ಭಕ್ತಿಗೆ ಪ್ರಸನ್ನವೇದಿಯಾಗಿ ತುಂಬಾ ನೋವು ಕಡಿಮೆಯಾಯಿತು ಎಂದು ಬಾಬಾ ನೋವು ಕಡಿಮೆಯಾಯಿತು ಎಂದ ಕ್ಷಣವೇ ಆಕೆಗೆ ಹೆರಿಗೆಯಾಯಿತು ಎಂದು ತರುವಾಯ ತಿಳಿಯಿತು. ಭಕ್ತರ ಸಂಕಟಗಳೆಲ್ಲವೂ ಅವನಿಗೆ. ಒಂದು ದಿನ ಪ್ರಧಾನಿಗೆ, ನನ್ನ ಶರೀರದ ಈ ಭಾಗವೆಲ್ಲ ನೋಯುತ್ತಿದೆ, 4 ದಿನಗಳಲ್ಲಿ ತಗ್ಗಿ ಹೋಗುವುದು ಬಿಡು ಎಂದರು. ಒಂದು ವಾರ ಕಳೆಯುವವರೆಗೂ ಆತನನ್ನು ಮನೆಗೆ ಕಳುಹಿಸಲಿಲ್ಲ. ಅವನು ಮನೆಗೆ ವಾಪಸ್ಸಾದಾಗ ತಿಳಿಯಿತು ಸರಿಯಾಗಿ ಬಾಬಾ ನೋವೆಂದ ಸಮಯದಲ್ಲಿ ಬೊಂಬಾಯಿಯಲ್ಲಿ ಆತನ ತಾಯಿಗೆ ಪಾರ್ಶ್ವವಾಯು ಹೊಡೆಯಿತೆಂದು, ಪ್ರಧಾನ ಶಿರಡಿಯಲ್ಲಿರುವವರೆಗೂ ಆಕೆಗೆ ಯಾವ ಆಪತ್ತು ಆಗುವುದಿಲ್ಲ ಎಂದು, ಅವಶ್ಯಕತೆ ಬಿದ್ದರೆ ಸಾಯಿಯ ಪ್ರಧಾನನನ್ನು ಕಳುಹಿಸುವರೆಂದು ನಾನಾ ಚಂದೋರ್ಕಿ ಆ ಮನೆಯವರಿಗೆ ಧೈರ್ಯ ಕೊಡುತ್ತಿದ್ದನು. ಆ ವಾರದಲ್ಲಿ ಆಕೆಯ ಸ್ಥಿತಿ ವಿಷಮಗೊಂಡಿತು. ಹಾಗೆಯೇ ವಿರೋಚನವಾದರೆ ಒಳ್ಳೆಯದು ಎಂದು ವೈದ್ಯರು ಹೇಳಿದರು. ಆ ಹೊತ್ತಿಗೆ ಸರಿಯಾಗಿ ಪ್ರಧಾನ್ ಮನೆಗೆ ಬಂದು ಆಕೆಗೆ ತೀರ್ಥ ಪ್ರಸಾದ ಕೊಟ್ಟ ತಕ್ಷಣವೇ ವಿರೋಚನವಾಗಿ 4ನೇ ದಿನ ಕಾಯಿಲೆ ತಗ್ಗಿತು. ಹಾಗೆಯೇ ಒಂದು ಸಾರಿ ಸಾಯಿ ಮಹಲ್ಸಾಪತಿಯ ಹತ್ತಿರ, ನಿನ್ನ ಹೆಂಡತಿಯ ಕತ್ತು ಊದಿಕೊಂಡಿದೆ, ಆಕೆ ಸಂಕಟ ಪಡುತ್ತಿದ್ದಾಳೆ, ಅದನ್ನು ನಾನೇ ಕಡಿಮೆ ಮಾಡುತ್ತೇನೆ, ಉಳಿದವರಿಂದ ಆಗದು ಎಂದರು. ಇನ್ನೊಂದು ಊರಿನಲ್ಲಿದ್ದ ಆಕೆಗೆ ಹಾಗೆಯೇ ನೋವಾಯಿತೆಂದು, ಅನಂತರ ಅದು ಕಡಿಮೆಯಾಯಿತೆಂದು ಸುದ್ದಿ ಬಂದಿತು. ಯಾವಾಗಲಾದರೂ ಭಕ್ತರನ್ನು ಇಂತಹ ಕಷ್ಟಗಳಿಂದ ಪಾರು ಮಾಡದಿದ್ದಲ್ಲಿ ಅದಕ್ಕೆ ಬಲವಾದ ಕಾರಣ ಯಾವುದೋ ಇರುತ್ತಿತ್ತು. ಮೋಹಿಲೆ ಎನ್ನುವ ಭಕ್ತ ತನ್ನ ಮಗಳನ್ನು ಶಿರಡಿಗೆ ಕರೆದುಕೊಂಡು ಬಂದನು. ಆ ಮಗುವಿಗೆ ಮೇಲುಗುಟ್ಟಿ ಹತ್ತು ಹೋಗಿತ್ತು. ಸಾಯಿ, ನಾನು ಈ ಮಗುವಿಗೆ ಒಳ್ಳೆಯದನ್ನು ಮಾಡಬಲ್ಲೆ, ಆದರೆ ದೇವಕೋಟಿಗೆ ಸೇರಿದ ಈ ಮಗು ತ್ವರೆಯಲ್ಲೇ ದೀರ್ಘ ಉಸಿರು ಎಳೆಯುವುದು ಎಂದರು. ಹಾಗೆಯೇ ಆಯಿತು. ಮನುಷ್ಯರೊಬ್ಬರ ವಿಷಯದಲ್ಲೇ ಅಲ್ಲ, ಸರ್ವ ಪ್ರಾಣಿ ಕೋಟಿಯ ವಿಷಯದಲ್ಲೂ ಯಾವಾಗ ಏನು ಜರುಗುವುದಿದೆಯೋ ಬಾಬಾಕ್ಕೆ ಗೊತ್ತಾಗುತ್ತಿತ್ತು. ಒಂದು ದಿನ ಮಸೀದಿಯಲ್ಲಿ ಹಲ್ಲಿ ಲೊಚ್ಚಗಟ್ಟುತ್ತಿದ್ದರೆ ಒಬ್ಬ ಭಕ್ತ ಅದಾವ ಶಕುನ ಎಂದು ಕೇಳಿದ. ಸಾಯಿ, ಅದು ಇದರಲ್ಲೇನಿದೆ ಶಕುನ, ಔರಂಗಾಬಾದಿನಿಂದ ತನ್ನ ತಂಗಿ ಬರುವಳು ಎಂದು ಸಂತೋಷ ಪಡುತ್ತಿದೆ ಎಂದರು ಬಾಬಾ. ಆ ಮಧ್ಯಾಹ್ನ ಒಬ್ಬ ಭಕ್ತ ಕುದುರೆಯ ಮೇಲೆ ಬಂದು ಕುದುರೆಯನ್ನು ಮಸೀದಿಯ ಮುಂದೆ ಕಟ್ಟಿದನು. ಅದಕ್ಕೆ ಹುಂಡಿಯನ್ನು ಹಾಕಲು ಆತ ಚೀಲವನ್ನು ಒದಗಿದರೆ ಅದರಲ್ಲಿರುವ ಒಂದು ಹಲ್ಲಿ ಹೊರಬಿತ್ತು. ಅದು ಇಲ್ಲಿಗೆ ಮುಂಚೆ ಲೊಚಗುಟ್ಟುತ್ತಿದ್ದ ಹಲ್ಲಿಯ ಜೊತೆ ಆಟ ಆಡುತ್ತಾ ಗೋಡೆಯ ಮೇಲೇರಿತು. ಬಾಬಾ ಅದನ್ನು ತೋರಿಸಿದ ಕೂಡಲೇ ಭಕ್ತ ದಿಗ್ಭ್ರಾಂತನಾಗಿ ಆ ಕುದುರೆ ಸವಾರನನ್ನು ವಿಚಾರಿಸಲಾಗಿ ಆ ವ್ಯಕ್ತಿ ಔರಂಗಾಬಾದ್ನಿಂದ ಬರುತ್ತಿರುವನು ಎಂದು ಹೇಳಿದನು. ಆ ಊರಿಂದಲೇ ಒಬ್ಬ ವ್ಯಕ್ತಿ ಕುದುರೆಯನ್ನೇರಿ ಬರುವನೆಂದು, ಆ ಕುದುರೆಯನ್ನು ಮಸೀದಿಯ ಮುಂದೆಯೇ ಕಟ್ಟುವನೆಂದು, ಹುರುಳಿಯನ್ನು ಹಾಕುವನೆಂದು, ಆ ಹುರುಳಿ ಜೀವದಲ್ಲಿ ಒಂದು ಹಳ್ಳಿ ಇರುವುದೆಂದು ಬಾಬಾಗೆ ಹೇಗೆ ಗೊತ್ತು? ಇದರಲ್ಲಿ ಯಾವುದಂತೂ ನಡೆಯದಿದ್ದರೂ ಬಾಬಾ ಮಾತು ವ್ಯರ್ಥವಾಗುತ್ತಿತ್ತು. ಹಾಗೆಯೇ ಒಂದು ದಿನ ಮಹಾಲ್ಸಾಪತಿಗೆ, ನಿನ್ನ ಮನೆಯ ಹತ್ತಿರ 2 ಹಾವುಗಳಿವೆ ಎಂದರು ಸಾಯಿ. ಆತ ತನ್ನ ಮನೆಗೆ ಹೋದಾಗ ಬಾಗಿಲ ಹತ್ತಿರ ಒಂದು, ಅದರ ಪಕ್ಕದಲ್ಲಿದ್ದ ಗುಡಾಣದ ಹತ್ತಿರ ಒಂದು ಇದ್ದವು. ಇನ್ನೊಂದು ದಿನ ಸಾಯಿ ತಮ್ಮ ಕೈಯನ್ನು ಹಾವಿನ ಹಾಗೆ ತೋರಿಸುತ್ತಾ, ರಾತ್ರಿ ನೀನು ಬರುವಾಗ ಈ ಕಳ್ಳ ನಿನ್ನ ಎದುರಾಗುತ್ತಾನೆ, ಜೊತೆಯಲ್ಲಿ ಒಂದು ಲಾಂದ್ರವನ್ನು ತಂದುಕೋ ಎಂದರು ಬಾಬಾ. ಆತ ರಾತ್ರಿ ಲಾಂದ್ರ ತೆಗೆದುಕೊಂಡು ಬರುತ್ತಿದ್ದಾಗ ದಾರಿಯಲ್ಲಿ ಒಂದು ಹಾವು ಎದುರಾಯಿತು. ಶ್ರೀ ಸಾಯಿ ಏನು ಮಾಡಿದರು? ಎಷ್ಟು ಸಣ್ಣ ವಿಷಯ ಪ್ರಸ್ತಾಪಿಸಿದರು, ಜರುಗುವುದನ್ನೆಲ್ಲ ಸ್ಪಷ್ಟವಾಗಿ ತಿಳಿಸಿ ಹಾಗೆಯೇ ಮಾಡುತ್ತಾರೆ ಎಂದು ಭಕ್ತರ ಅನುಭವಗಳು ನಿರೂಪಿಸುತ್ತವೆ. ಸದಾಶಿವ ತಾರ್ಕರ್ ಮಿಲ್ಲು ಮ್ಯಾನೇಜರ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸಕುಟುಂಬನಾಗಿ ಶಿರಡಿಯಲ್ಲಿದ್ದನು. ಆತ ತಿರುಗಿ ಪ್ರಯಾಣ ಮಾಡುವಾಗ ಸಾಯಿ ಆಶೀರ್ವಾದ ಮಾಡಿ ಪುನಃ ಮಾರ್ಗವಾಗಿ ಹೋಗು ಎಂದರು. ಅವನ ಹೆಂಡತಿ ಮನ್ಮಾಡ್ ಮಾರ್ಗ ಹೋದರೆ ಖರ್ಚು ತಗ್ಗುವುದು ಎಂದು ಕಡ್ಡಾಯ ಮಾಡಿದರು. ಆತ ಸಾಯಿ ಹೇಳಿದಂತೆ ಪೂನಾಗೆ ಹೋಗಿ ಒಬ್ಬ ಸ್ನೇಹಿತನೊಡನೆ ಇದ್ದನು. ಅಲ್ಲಿ ಒಬ್ಬ ಮಿಲ್ಲು ಮಾಲೀಕನನ್ನು ಕಂಡು ಅವನಿಗೆ ತಕ್ಷಣವೇ ಕೆಲಸ ಕೊಟ್ಟನು. ಶ್ರೀ ಸಾಯಿಯನ್ನು ನಂಬಿದರೆ ಸಾಕು, ಏನನ್ನು ಕೇಳಿಕೊಳ್ಳುವ ಅವಶ್ಯಕತೆಯೇ ಇರುವುದಿಲ್ಲ. ಎಂದಾದರೂ ಆತ ಮಾಡಿದ್ದೇ ಶ್ರೇಯಸ್ಕರ, ನಮಗೆ ತೋಚಿದ್ದಲ್ಲ. ಒಬ್ಬ ತಾಯಿ
ತನ್ನ ಮಗ ನಾರ್ಕಿಗೆ ಸರಿಯಾದ ಖಾಯಂ ಕೆಲಸ ಇಲ್ಲ ಎಂದು ಶಂಕಿಸುತ್ತಿದ್ದಳು. ಒಂದು ದಿನ ಬಾಬಾ ಆಕೆಗೆ ನಿನ್ನ ಮಗನನ್ನು ಪೂನಾದಲ್ಲಿ ಕಾಯಂ ಎಂದರು. ಹಾಗೆಯೇ ಅವನಿಗೆ 1917ರಲ್ಲಿ ಪೂನಾದಲ್ಲಿ ಖಾಯಂ ಕೆಲಸ ಸಿಕ್ಕಿತು. ಆಮೇಲೆ ಆತನ ಹತ್ತಿರ ನಿಮ್ಮ ಮಾವ ಬೂಟಿ ಇಲ್ಲಿ ಒಂದು ಮಂದಿರವನ್ನು ಕಟ್ಟುತ್ತಾನೆ, ನೀನು ಅದಕ್ಕೆ ಧರ್ಮಕರ್ತನಾಗುತ್ತೀಯಾ ಎಂದರು ಬಾಬಾ. ಆಕೆಯೇ ಬೂಟಿ 1917ರಲ್ಲಿ ಇಂದಿನ ಸಮಾಧಿ ಮಂದಿರವನ್ನು ಕಟ್ಟಿದನು. ಅನಂತರ ಅವನ ಅಳಿಯನೇ ಅದಕ್ಕೆ ಧರ್ಮಕರ್ತನಾದನು. ಒಂದು ಸಾರಿ ಬಾಬಾಗೆ ಯಾರೋ ಮಾವಿನ ಹಣ್ಣನ್ನು ಕಳಿಸಿದರು. ಬಾಬಾ ಅದನ್ನು ಭಕ್ತರಿಗೆ ಹಂಚುತ್ತಾ ಇದು ದಾಮ್ಯಾಗೆ ಎಂದು 8 ಹಣ್ಣುಗಳನ್ನು ಬೇರೆಯಾಗಿಟ್ಟರು. ಆತನಿಲ್ಲವಲ್ಲ ಎಂದರೆ ಅವರು ಈಗಾಗಲೇ ಅವನು ಕೋಪರ್ಗಾಗಿ ಬಂದಿದ್ದಾನೆ, ಇನ್ನೂ ಸ್ವಲ್ಪ ಹೊತ್ತಿಗೆ ಬರುತ್ತಾನೆ ಎಂದರು. ಹಾಗೆಯೇ ಸ್ವಲ್ಪ ಹೊತ್ತಿಗೆ ದಾಮೋದರಾಸನೇ ಬಂದನು. ಅಷ್ಟರಲ್ಲಿ 4 ಹಣ್ಣುಗಳನ್ನು ಮಕ್ಕಳೆತ್ತಿಕೊಂಡು ಓಡಿದರು. ದಾಮ್ಯ, ಈ ಹಣ್ಣು ತಿಂದು ಸಾಯಿ ಎಂದರು ಬಾಬಾ. ಅವನು ಭಯಪಡುತ್ತಾ ಇದ್ದರೆ ನಕ್ಕು, ಅವುಗಳನ್ನು ನಿನ್ನ 2ನೇ ಹೆಂಡತಿಗೆ ಕೊಡು, ಮೊದಲಿನಿಗೆ 2 ಗಂಡು ಮಕ್ಕಳಾಗುತ್ತಾರೆ, ಮೊದಲನೆಯವನಿಗೆ ದೌಲಶ ಎಂದು 2ನೇಯವನಿಗೆ ತಾನೀಶ ಎಂದು ಹೆಸರಿಡು ಎಂದರು. ದಾಮೋದರ ರಾಸನಿಗೆ ಬಹಳ ಕಾಲದಿಂದ ಮಕ್ಕಳಾಗಿರಲಿಲ್ಲ. ಸಾಯಿ ಪ್ರಸಾದವನ್ನು ಕೊಟ್ಟ ವರ್ಷವೇ ಒಬ್ಬ ಮಗ ಹುಟ್ಟಿದನು. ಆ ಮಗುವನ್ನು ಬಾಬಾಗೆ ತೋರಿಸಿ ಅವನಿಗೇನು ಹೆಸರಿಡಬೇಕು ಎಂದು ಕೇಳಿದ ರಾಸನೆ, ದೌಲಶ ಎಂದು ಹೇಳಿದನಲ್ಲವೇ ಎಂದರು ಬಾಬಾ. ದಾಮ್ಯಾಗೆ ಒಟ್ಟು 8 ಮಕ್ಕಳಾಗಿ 4 ಮಾತ್ರ ಉಳಿದರು. ಒಂದು ದಿನ ಬಾಲಕರಂ ಶೀಟಿಗೆ ಹೋಗುವನೆಂದು ಹೇಳಿದಾಗ ಬಾಬಾಗೆ ಏನನ್ನಾದರೂ ಕಳಿಸಿಕೊಡಬೇಕು ಎಂದು ಕೊಂಡಳು ಶ್ರೀಮತಿ ತರ್ಕಡ್. ಆದರೆ ಮನೆಯಲ್ಲಿ ಆಗಲೇ ನೈವೇದ್ಯ ಆಗಿದ್ದ ಹಾಲು ಕೋವ ಬಿಲ್ಲ ಬಿಟ್ಟರೆ ಇನ್ನೂ ಏನೂ ಇರಲಿಲ್ಲ. ಅದೂ ಅಲ್ಲದೆ ಬಾಲಕರಾಮನಿಗೆ ಮೈಲಿಗೆ ಆಯಿತು. ಆದರೂ ಬಾಬಾಗೆ ಪ್ರತ್ಯೇ ಪ್ರಧಾನ ಎಂದು ತಿಳಿದು ನೈವೇದ್ಯವಾದದ್ದನ್ನೇ ಕಳುಹಿಸಿದಳು. ಅವನು ಶಿರಡಿಗೆ ಬಂದು ಹೋದ ಮೇಲೆ ಪಾಲು ಕೋವ ವಿಷಯವನ್ನೇ ಮರೆತು ಬಿಟ್ಟನು. ಬಾಂದ್ರೆಯಿಂದ ನನಗೇನು ತಂದೆ ಎಂದು ಬಾಬಾ ಎಷ್ಟು ಸಾರಿ ಕೇಳಿದರೂ ಅವನಿಗೆ ಜ್ಞಾಪಕವೇ ಬರಲಿಲ್ಲ. ಅವನಿಗೆ ಬಾಬಾವೇ, ಆ ತಾಯಿ ನನಗೇನು ಮಿಠಾಯಿ ಕಳಿಸಲಿಲ್ಲವೇ ಎಂದು ಕೇಳಿದರು. ಅವನಿಗೆ ಆಗ ಜ್ಞಾಪಕವಾಗಿ ತಕ್ಷಣವೇ ಹಾಲು ಕೋವ ಬಿಲ್ಲೆಯನ್ನು ತಂದು ಸಮರ್ಪಿಸಿದರು. ಬಾಬಾ ಅದನ್ನು ಅತ್ಯಂತ ಪ್ರೀತಿಯಿಂದ ತೆಗೆದುಕೊಂಡು ತಮ್ಮ ವೃದ್ಧಿಯಲ್ಲಿ ಶೋಕವಿಲ್ಲದಿದ್ದರೆ ಮೈಲಿಗೆಯಾದರೂ ಬಾಬಾ ಪೂಜೆಯನ್ನು ನಿಲ್ಲಿಸಬೇಕಾದಿಲ್ಲ. ಒಂದು ಸಾರಿ ನಾನಾ ಚಂದೋರ್ಕರ್ ಮತ್ತು ಒಬ್ಬ ಕೀರ್ತನೆಕಾರ ಶಿರಡಿಯಿಂದ ಹೊರಡುತ್ತಿದ್ದರೆ ಬಾಬಾ ಅವರನ್ನು ಊಟ ಮಾಡಿದ ನಂತರ ಪ್ರಯಾಣ ಮಾಡಿದರೆಂದು ಹೇಳಿದರು. ಆ ಕೀರ್ತನೆಕಾರ ಆತುರಪಟ್ಟು ಊಟ ಮಾಡದೇ ಹೊರಟು ಬಿಟ್ಟನು. ನಾನಾ ಮಾತ್ರ ಬಾಬಾ ಹೇಳಿದಂತೆ ಊಟವಾದ ನಂತರ ಹೊರಟರು. ನಾನು ಸ್ಟೇಷನ್ ತಲುಪೋವರೆಗೂ ರೈಲು ಬರಲೇ ಇಲ್ಲ. ಕೀರ್ತನೆಕಾರ ಹಸುವಿನಿಂದ ಒಣಗಲೇಬೇಕಾಯಿತು. ಆ ದಿನ ರೈಲು ಎಷ್ಟು ತಡವೆಂದು ಬಾಬಾಗೆ ಹೋಗುತ್ತು. ಹಾಗೆ ಬೆಳಗ್ಗೆ 8 ಗಂಟೆಗೆ ಬೊಂಬಾಯಿ ಸೇರಬೇಕೆಂದು ಸಾಂಬಾರೇ ಹೊರಟನು. ಬಾಬಾ ಆತನಿಗೆ ಉದಿಯನ್ನು ಕೊಟ್ಟು ಮಧ್ಯಾಹ್ನದ ಹೊತ್ತಿಗೆ ಸೇರುತ್ತೀಯಾ ಎಂದರು. ರೈಲು 4.5 ಗಂಟೆ ತಡವಾಗಿ ಬಂದು ಅವನು ಊರನ್ನು ಮಧ್ಯಾಹ್ನವೇ ಸೇರಿದನು. ನಾರ್ಕರ್ 1915ರಲ್ಲಿ ಒಂದು ದಿನ ರಜಾ ತೆಗೆದುಕೊಳ್ಳಬೇಕು ಎಂದಿದ್ದಾಗ ಬಾಬಾ ರೈಲು ಸಿಕ್ಕುವುದು ಹೋಗು ಎಂದರು. ಆತ ಕೋಪರ್ಗಾಂವ್ ಹತ್ತಿರ ನದಿ ದಡದ ಸೇರುವ ಹೊತ್ತಿಗೆ ಕತ್ತಲಾಗಿತ್ತು. ನದಿ ತುಂಬಿ ಹರಿಯುತ್ತಿದ್ದರಿಂದ ದೋಣಿಯನ್ನು ನಡೆಸಲು ಯಾರೂ ಇರಲಿಲ್ಲ. ಬಾಬಾ ಮತ್ತು ವ್ಯರ್ಥವಾಗುವುದಾದರೂ ಹೇಗೆ ಎಂದು ಯೋಚಿಸುತ್ತಿದ್ದಾಗ ಒಬ್ಬ ಮಾವಲ್ಟಿದಾರ ಅಲ್ಲಿಗೆ ಬಂದನು. ಅವನಿಗಾಗಿ ಪ್ರತ್ಯೇಕವಾಗಿ ಹೊರಟ ದೋಣಿಯಲ್ಲಿ ನಾರ್ಕರ್ ಕೂಡ ನದಿ ದಾಟಿ ರೈಲು ಹಿಡಿದನು. ಕಾಕಾ ಮಹಾಜನಿ ಶಿರಡಿಯಲ್ಲಿ 1 ವಾರ ಇರಬೇಕೆಂದು ಬಂದಿದ್ದನು. ಆತನು ನೋಡಿದ ಕೂಡಲೇ ಬಾಬಾ ನೀನು ಮನೆಗೆ ಯಾವಾಗ ಹೋಗುತ್ತೀಯಾ ಎಂದರು. ನೀವು ಹೇಳಿದಾಗ ಎಂದ ಕಾಕ. ಹಾಗಾದರೆ ನಾಳೆಯೇ ಹೊರಡು ಎಂದರು ಬಾಬಾ. ಆತ ಮಾರನೇ ದಿವಸ ಬೊಂಬಾಯಿ ಸೇರುವ ಹೊತ್ತಿಗೆ ಆಫೀಸ್ನಲ್ಲಿ ಮೇಲಾಧಿಕಾರಿಗೆ ಕಾಯಿಲೆ ಆದ್ದರಿಂದ ಕಾಕ ಒತ್ತೆ ಆಫೀಸ್ಗೆ ತಪ್ಪದೇ ಹೋಗಬೇಕಾಗಿತ್ತು. ದುಮಾಳನ ಅನುಭವ ಇನ್ನೊಂದು ತರಹದ್ದಾಗಿತ್ತು. ಅವನು ಮಾರನೇ ದಿವಸ ನಿಗಾಡೋದಲ್ಲಿ ಕೋರ್ಟಿಗೆ ಹಾಜರಾಗಬೇಕಿತ್ತು. ಅವನು ದಾರಿಯಲ್ಲಿ ಬಾಬನನ್ನು ದರ್ಶಿಸಿದಾಗ ಆತನನ್ನು 1 ವಾರ ಅಲ್ಲಿಯೇ ನಿಲ್ಲಿಸಿಕೊಂಡು ಬಿಟ್ಟರು. ತರುವಾಯ ಅವನು ನಿಗಾಡ್ ಸೇರುವ ಹೊತ್ತಿಗೆ ಜಡ್ಜಿಗೆ ಹುಷಾರಿಲ್ಲವಾದ್ದರಿಂದ ವಿಚಾರಣೆಯನ್ನು ಮುಂದೂಡಿ ಅದೇ ದಿನಕ್ಕೆ ವಾಯಿದೆ ಇಟ್ಟುಕೊಂಡಿರುವ ಎಂದು ತಿಳಿಯಿತು. ಜೋಗ ಹತ್ತಿರ ಒಬ್ಬ 1,400 ರೂಪಾಯಿ ಸಾಲವನ್ನು ತೆಗೆದುಕೊಂಡು ಪತ್ರದ ವಾಯಿದೆ ಮೀರಿದರೂ ಸಾಲ ತೀರಿಸಲಿಲ್ಲ. ಒಂದು ದಿನ ಜೋಗ ಹಣ ಕೇಳಲು ಹೋಗಬೇಕೆಂದಿದ್ದಾಗ ಬಾಬಾ ನಕ್ಕು, ನಿನ್ನ ಹಣ ಎಲ್ಲೂ ಹೋಗುವುದಿಲ್ಲ, ಶಾಂತವಾಗಿರು, ಅದೇ ಬರುವುದು ಎಂದರು. ಜೋಗ ಕೋಪದಿಂದ ನಾನು ಹೋದರೆ ಕೊಡದಿರುವವನು, ದಾವ ಹಾಕದಿದ್ದರೆ ಹೇಗೆ ಕೊಟ್ಟಾನು, ಆ ಹಣ ಪಡೆದಿದ್ದರೆ ನಾನು ಬದುಕುವುದಾದರೂ ಹೇಗೆ, ನಿಮ್ಮ ಸೇವೆಯನ್ನು ಮಾಡುವುದಾದರೂ ಹೇಗೆ ಎಂದನು. ಆದರೂ ಅವನನ್ನು ಬಾಬಾ ಬಿಡದಿದ್ದರಿಂದ ಅವನು ಅದರ ಆಸೆಯನ್ನೇ ಬಿಟ್ಟುಬಿಟ್ಟನು. ಆ ಪತ್ರದ ವಾಯಿದೆ ಕಳೆದೇ ಹೋಯಿತು. ಆದರೇನಂತೆ, ಆಮೇಲೆ ಆ ವ್ಯಕ್ತಿ ಬಂದು 1,400 ರೂಪಾಯಿಗಳನ್ನು ಕೊಡುವುದಕ್ಕೆ ಹೋದನು. ಆದರೆ ಜೋಗ್ ಬಡ್ಡಿ ಸೇರಿಸಿ ಕೊಡದಿದ್ದರೆ ತಾನು ಮುಟ್ಟುವುದಿಲ್ಲ ಎಂದು ಹಠ ಹಿಡಿದನು.
ಆದರೆ ಬಡ್ಡಿ ಇಲ್ಲದೆಯೇ ತೆಗೆದುಕೊಂಡು ಸಾಯಿ ಹೇಳ್ತರಿಂದ ಆತ ದುಡ್ಡನ್ನು ತೆಗೆದುಕೊಂಡು ಅದನ್ನು ಸಾಯಿಗೆ ಅರ್ಪಿಸಿಬಿಟ್ಟನು. ಸಾಯಿ ಸ್ವಲ್ಪವನ್ನು ಮಾತ್ರವೇ ತೆಗೆದುಕೊಂಡು ಮಿಕ್ಕಿದ್ದನ್ನು ಆತನಿಗೆ ಕೊಟ್ಟು ಬಿಟ್ಟರು. ಬೇರೆ ಗತಿ ಇಲ್ಲದಿದ್ದ ಪಕ್ಷದಲ್ಲಿ ಹೊರತು ಬಡ್ಡಿಯನ್ನು ತೆಗೆದುಕೊಳ್ಳುವುದು ಮಹಾಪಾಪ ಎಂದು, ಆಚರಿಸಿದ ಧರ್ಮವೆಲ್ಲವೂ ವ್ಯರ್ಥ ಆಗುವುದೆಂದು ಋಷಿಗಳು ಹೇಳಿದ್ದಾರೆ ಎಂದರು ಬಾಬಾ. ನಮ್ಮ ಮನೋವೃತ್ತಿಯನ್ನು ಅನುಸರಿಸಿ ಬಾಬ ಲೀಲೆಗಳ ಅನುಭವವು ನಮಗೆ ಆಗುವುದು. ಬಾಬಾ ಮೇಲೆ ಯಾವ ವಿಶ್ವಾಸವೂ ಇಲ್ಲದೆ ಅವರನ್ನು ಪರೀಕ್ಷಿಸಲೋಸುಗ ಬಂದ ಹರಿ ಕಾಣೋಬ ತನ್ನ ಹೊಸ ಚಪ್ಪಲಿಗಳನ್ನು ಮಸೀದಿಯ ಮುಂದೆ ಬಿಟ್ಟು ಅವು ಕಾಣುವಂತಹ ಸ್ಥಳದಲ್ಲಿ ಕುಳಿತುಕೊಂಡನು. ದುರಭಿಮಾನದಿಂದ ಆತ ಸಾಯಿಯ ಮುಂದೆಯೂ ಸಹ ತನ್ನ ತಲೆಯ ಮೇಲಿದ್ದ ಜರಿ ರುಮಾಲನ್ನು ತೆಗೆಯಲೇ ಇಲ್ಲ. ಆತ ಬರುವ ಹೊತ್ತಿಗೆ ಚಪ್ಪಲಿಗಳು ಇಲ್ಲ. ಆತ ಊಟ ಮಾಡಿ ಯೋಚಿಸುತ್ತಾ ತಾನು ಇಳಿದುಕೊಂಡಿದ್ದ ಸ್ಥಳಕ್ಕೆ ಹೋದಾಗ ಒಬ್ಬ ಸಣ್ಣ ಹುಡುಗ ಆ ಚಪ್ಪಲಿ ಜೊತೆಯನ್ನು ಒಂದು ಕೋಲಿಗೆ ಸಿಕ್ಕಿಸಿಕೊಂಡು ಹರಿಕಪೇಟ ಜರಿಕಪೇಟ ಎಂದು ಕೂಗುತ್ತಾ ಬರುತ್ತಿದ್ದನು. ಸಾಯಿ ಆ ಹುಡುಗನಿಗೆ ಈ ವಿಧವಾಗಿ ವಿಚಾರಿಸಿ ಅದಕ್ಕೆ ಸರಿಯಾದ ಉತ್ತರವನ್ನು ಇತ್ತವರಿಗೆ ಚಪ್ಪಲಿಯನ್ನು ಕೊಡಬೇಕು ಎಂದು ಸಾಯಿ ಹೇಳಿದ್ದಾರೆಂದು ತಿಳಿಯಿತು. ಸಾಯಿಗೆ ತನ್ನ ಜನ್ಮ ಮತ್ತು ಪೂರ್ವೋತ್ತರಗಳೆಲ್ಲ ಗೊತ್ತು ಎಂಬುದನ್ನು ಕಾಣೋಬ ಕಂಡುಕೊಂಡನು. ಇಂತಹ ಮಹನೀಯರನ್ನು ಯಾವಾಗಲೂ ಗುರುತಿಟ್ಟುಕೊಳ್ಳುವುದಕ್ಕೆ ಅವರ ಪಟವನ್ನು ಹತ್ತಿರ ಇಟ್ಟುಕೊಳ್ಳುವುದು ಸಹಜವಾದರೂ ಆ ಫೋಟೋಗಳು ಕೇವಲ ಫೋಟೋಗಳು ಮಾತ್ರವೇ ಅಲ್ಲ. ಒಂದು ದಿನ ಕೆಲವು ಯುವಕರು ಬಾಬಾ ಫೋಟೋ ತೆಗೆದುಕೊಳ್ಳುವೆನೆಂದು ಶಾಮನನ್ನು ಕೇಳಿದರು. ಬಾಬಾ ಲೇಂಡಿಯಿಂದ ಬರುವಾಗ ಸಾಟೆವಾಡದ ಹತ್ತಿರ ನಿಲ್ಲಿಸುತ್ತೇವೆಂದು, ಆಗ ಫೋಟೋ ತೆಗೆದುಕೊಳ್ಳಬಹುದೆಂದು ಶ್ಯಾಮ ಗುಟ್ಟಾಗಿ ಆ ಯುವಕರಿಗೆ ತಿಳಿಸಿದನು. ಲೇಂಡಿಯಿಂದ ತಿರುಗಿ ಬರುವಾಗ ಬಾಬಾ ಶ್ಯಾಮ ಏನಿದು ಈ ಕಲಾಟ, ಫೋಟೋ ತೆಗೆಯಬೇಡ ಎಂದು ಆ ಹುಡುಗರಿಗೆ ಹೇಳು, ಅಡ್ಡಗೋಡೆಯನ್ನು ಬೀಳಿಸಿಬಿಟ್ಟರೆ ಅಷ್ಟೇ ಸಾಕು ಎಂದು ಹೇಳಿ ಬೇಗ ಬೇಗನೆ ಹೊರಟು ಹೋದರು. ಆ ಯುವಕರು ಯಾವ ಮಧ್ಯವರ್ತಿಯನ್ನು ಆಶ್ರಯಿಸದೆ ಬಾಬಾನನ್ನೇ ಆಶ್ರಯಿಸಿದರೆ ಕೆಲಸವಾಗುತ್ತಿತ್ತೋ ಏನು? ರಾಗದ್ವೇಷಗಳನ್ನು ಬಿಟ್ಟು ಎಲ್ಲರಲ್ಲೂ ಭಾವ ಇರುವರು ಎಂಬುದನ್ನು ನಂಬಿಕೊಳ್ಳುವುದೇ ಅಡ್ಡಗೋಡೆಗಳನ್ನು ತೊಲಗಿಸಿಕೊಳ್ಳುವುದು ಎಂದು ಅರ್ಥ. ಇನ್ನೊಂದು ದಿನ ತಮ್ಮನ್ನು ದರ್ಶನ ಮಾಡಲು ಬಂದ ಒಬ್ಬ ಭಕ್ತನನ್ನು ಕೇಳಿ ತಾವೇ ಫೋಟೋ ತೆಗೆಸಿಕೊಂಡರು. ಬಾಬಾ ಎಲ್ಲರೂ ಆಶ್ಚರ್ಯಪಡುತ್ತಿದ್ದರೆ ಆ ಭಕ್ತ ಹೀಗೆಂದ, ನಾನು ಶಿರಡಿಗೆ ಬರುತ್ತಿದ್ದಾಗ ಹೇಗಾದರೂ ಮಾಡಿ ಸಾಯಿಯ ಫೋಟೋ ತೆಗಿ ಎಂದು ಹೇಳಿ ನನ್ನ ಮಿತ್ರ ಜೋಶಿ ಕ್ಯಾಮ್ರಾ ಕೊಟ್ಟನು.